ಕಳೆದ ಎರಡು ವರ್ಷದಿಂದ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಗೋಪುರದಂತೆ ಬೆಳೆದುಕೊಂಡಿದ್ದು ಒಂದೇ ಒಂದು ವಿಷಯ, ಅದು ಕೆಜಿಎಫ್ ಕಿಂಗ್ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಮಫ್ತಿ ಮಹಾರಾಜ ನಿರ್ದೇಶಕ ನರ್ತನ್ ಜೊತೆಗೂಡಿ ಸಿನಿಮಾ ಮಾಡ್ತಾರೆ ಅನ್ನೋದು. ಇದು ನಿಜ ನಿಜ ಅನ್ನುವಷ್ಟರಲ್ಲಿ ನಂಬಿಕೆ ಸುಳ್ಳಾಗಿತ್ತು. ಯಶ್ ನರ್ತನ್ ಜೊತೆ ಸಿನಿಮಾ ಮಾಡ್ತಾ ಇಲ್ಲ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆದ್ರೆ ಇವರಿಬ್ರು ಸಿನಿಮಾ ಮಾಡ್ತಾರಾ ಇಲ್ವಾ ಅನ್ನೋ ವಿಚಾರ ಬಗೆಹರಿಯದ ಕಥೆಯಾಗಿದೆ. ಯಾಕಂದ್ರೆ ಮಫ್ತಿ ಡೈರೆಕ್ಟರ್ ಕೊಟ್ಟಿರೋ ಆ ಹೇಳಿಕೆ, ಬೆಳಗ್ಗೆ ಆದ್ರೆ ಒಂದ್ ಐದು ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ, ಐದು ಸಿನಿಮಾ ಅಮೆಜಾನ್ ಅಲ್ಲಿ ಬರ್ತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ, ನಾವ್ ಅನ್ಕೊಂಡಿರೋ ಕಂಟೆಂಟ್ ಯಾವ್ದ್ರಲ್ಲ ಒಂದು ಮೇನ್ ಕಂಟೆಂಟ್ ಬಂದ್ಬಿಡ್ತಾ ಇದೆ. ಸೊ ಆವಾಗ ಹಂಗೆ ಕುತ್ಕೊಂಡು ಇದು ಮಾಡೋಣ, ಇದು ಚೇಂಜ್ ಮಾಡೋಣ, ಚೇಂಜ್ ಮಾಡೋಣ, ಬಿಕಾಸ್ ಆಫ್ ಅದರ್ ಸಿನಿಮಾಸ್ ರಿಲೇಟೆಡ್ ಆಗಿರೋದ್ರಿಂದ ನಾವು ಕತೆ ಬೇರೆ ಮಾಡೋಣ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಯಶ್ ಸರ್ ಜೊತೆ ಸಿನಿಮಾ ಮಾಡ್ಬೇಕಂತ ನನಗಲ್ಲ, ಎಲ್ರಿಗೂ ಇರುತ್ತೆ. ನೀವು ಹೇಳ್ದಂಗೆ ನನ್ನ ಕಾಂಬಿನೇಷನ್ ಅಂತಲ್ಲ, ಯಶ್ ಸರ್ಗೋಸ್ಕರ ಎಲ್ಲರೂ ವೇಟ್ ಮಾಡೋದು, ಅದಿದ್ದೇ ಇರುತ್ತೆ. ಇವತ್ತಲ್ಲ ಅದು ನಾಳೆ ಆಗುತ್ತೆ. ಮತ್ತೆ ಹುಟ್ಟಿಕೊಳ್ತು ಯಶ್ ನರ್ತನ್ ಕನಸಿನ ಗೋಪುರ. ರಾಕಿ ಜೊತೆ ಮಫ್ತಿ ಡೈರೆಕ್ಟರ್ ಸಿನಿಮಾ, ಇದು ನಿಜಾನಾ? ಮಫ್ತಿ ಸಿನಿಮಾ ಬಳಿಕ ನರ್ತನ್ ಕನ್ನಡದ ಸ್ಟಾರ್ ಡೈರೆಕ್ಟರ್ ಆಗಿ ಹೊರಹೊಮ್ಮಿದ್ರು. ಇತ್ತ ಕೆಜಿಎಫ್ ಬಳಿಕ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ರು. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಬಂದ್ರೆ ಹೇಗಿರುತ್ತೆ ಅನ್ನುವಾಗ್ಲೇ ಈ ಜೋಡಿ ಒಂದಾಗಿತ್ತು. ಆದ್ರೆ ಯಶ್ ಒಪ್ಪುವಂತಹ ಸ್ಕ್ರಿಪ್ಟ್ ಇನ್ನೂ ಸಿದ್ಧವಾಗಿಲ್ಲ ಅನ್ನೋ ಕಾರಣಕ್ಕೆ ನರ್ತನ್ ಯಶ್ ಕಾಂಬಿನೇಷನ್ ಸಿನಿಮಾ ಆಸೆ ಮಡಚಿಟ್ಟ ಪೇಪರ್ ಆಗಿತ್ತು. ಆದ್ರೆ ಈಗ ನಿರ್ದೇಶಕ ನರ್ತನ್ ಕೊಟ್ಟ ಹೇಳಿಕೆ ಯಶ್ ನರ್ತನ್ ಸಿನಿಮಾ ಕನಸಿನ ಗೋಪುರ ಮತ್ತೆ ಎದ್ದು ನಿಲ್ಲುವಂತೆ ಮಾಡಿದೆ. ಮುಂದೊಂದು ದಿನ ರಾಕಿ ಜೊತೆ ಮಫ್ತಿ ಡೈರೆಕ್ಟರ್ ಸಿನಿಮಾ ಮಾಡೋದು ನಿಜ ಅನ್ನೋ ಟಾಕ್ ಶುರುವಾಗಿದೆ. ನರ್ತನ್ ಹೇಳ್ತಿರೋ ಪ್ರಕಾರ ಇವತ್ತಲ್ಲ ನಾಳೆ ಸಿನಿಮಾ ಬಂದೇ ಬರುತ್ತೆ. ಅಂದ್ರೆ ಎಷ್ಟು 19 ಅಲ್ಲದೇ ಇದ್ರು ಕೂಡ ಎಷ್ಟು 20 ಆಗಿರ್ಬೋದು, 21 ಆಗಿರ್ಬೋದು, ಹೀಗೆ ಅವರ ಮುಂದಿನ ಸಿನಿಮಾಗಳಲ್ಲಾದರೂ ಕೂಡ ಸಿನಿಮಾ ಮಾಡೇ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.